I wanted to know basically how to control excitement. If you could give me as easy or a simple way which I can follow. ಮಾಡಬಹುದು, ನಿಮಗೆ ಗುಂಡು ಹೊಡೆದ್ರೆ ಆಯ್ತು. ಆಮೇಲೆ ನೀವು ಎಕ್ಸೈಟ್ ಆಗಲ್ಲ. ಎಕ್ಸೈಟನ್ನು ಏಕೆ ನಿಯಂತ್ರಿಸ ಬಯಸ್ತೀರಿ? ನೀವು ಯಾವಾಗಲೂ ಎಕ್ಸೈಟ್ಮೆಂಟ್ನಲ್ಲಿ ಇರಬೇಕು. ನಿಮ್ಮ ಸಮಸ್ಯೆ ಏನಂದರೆ, ಜನ ಇದನ್ನು ಹೇಳ್ತಿರ್ತಾರೆ, ನೀವು ತುಂಬ ಸಂತೋಷವಾಗಿದ್ದರೆ ನಾಳೆ ದುಃಖ ಬರುತ್ತೆ ಅಂತ. ಇದನ್ನು ಸಾಮಾನ್ಯವಾಗಿ ಹೇಳ್ತಾರೆ ಅಲ್ವಾ? ಇವತ್ತು ಜಾಸ್ತಿ ನಗ್ತಿದ್ದೀರಿ, ನಾಳೆ ಅಳ್ತೀರಿ. ಈ ವಿಚಾರ ಬಂದಿದ್ದು ಏಕೆಂದರೆ ನೀವು ಅರಿವಿನಿಂದ ಕಾರ್ಯಗೈತಾ ಇಲ್ಲ, ನೀವೊಂದು ಆವರ್ತನವಾಗಿ ಬಿಟ್ಟಿದ್ದೀರಿ. ಇವತ್ತು ಜಾಸ್ತಿ ನಕ್ರೆ ನಾಳೆ ಅಳ್ತೀರಿ, ಇದು ಜನರಿಗೆ ಆಗ್ತಿರುತ್ತೆ. ಬಹಳ ಜನರಲ್ಲಿ ಇದು ನಿಜ, ಅನೇಕರಿಗೆ ಇದು ನಿಜ. ಆ ಹಿನ್ನೆಲೆಯಲ್ಲಿ ನೀವು ಜಾಸ್ತಿ ಸಡಗರ ಬೇಡ, ಅದು ತೊಂದರೆಗೆ ಎಡೆ ಮಾಡುತ್ತೆ ಅಂದುಕೊಂಡಿದ್ದೀರಿ ಅಲ್ವಾ? ಆದರೆ ಆನಂದ ಭರಿತರಾಗಿದ್ದು ಯಾವಾಗಲೂ ಸಡಗರದಲ್ಲಿರೋದಕ್ಕಾದರೆ ಅದು ಒಳ್ಳೇದಲ್ವಾ? I am always excited about everything. ನನಗೆ ಯಾವಾಗಲೂ ಎಲ್ಲದರ ಬಗ್ಗೆ ಸಡಗರ. ನನ್ನನ್ನು ಎಕ್ಸೈಟ್ ಮಾಡದೆ ಇರೋದು ಏನೂ ಇಲ್ಲ. That's why I am asking question to you, Swamiji. ಅದಕ್ಕೆ ಕೇಳ್ತಿದ್ದೀನಿ, ಸಡಗರವನ್ನು ಯಾಕೆ ಕೊಲ್ಲೋದಕ್ಕೆ ಬಯಸ್ತೀರಿ? ನಿಮ್ಮ ಎಕ್ಸೈಟ್ಮೆಂಟ್ ದುರಂತಕ್ಕೆ ಎಡೆ ಮಾಡದೇ ಇರೋ ಹಾಗೆ ಸಂತುಲನೆ ತಂದುಕೋಬೇಕು ಅಲ್ವಾ? ಸಡಗರ ಅಂದರೆ ಜೀವನ ಹೆಚ್ಚು ತೀವ್ರವಾಗಿ ಆಗುತ್ತಿದೆ ಅಂತ ಅಲ್ವಾ? ಅದು ಯಾವಾಗಲೂ ಗರಿಷ್ಠ ತೀವ್ರತೆಯಲ್ಲಿ ಆಗಬೇಕು. ಆದರೆ ನಿಮ್ಮ ಎಕ್ಸೈಟ್ಮೆಂಟ್ ನಿಮ್ಮೊಳಗೆ ದುರಂತ ಉಂಟು ಮಾಡದೇ ಇರೋ ಹಾಗೆ ಅಗತ್ಯವಾದ ಸಂತುಲನೆ ತಂದುಕೋಬೇಕು. ಹಾಗಾಗಿ ಸರಿಯಾದದ್ದನ್ನು ಹಂಬಲಿಸಿ. ನಿಮಗೆ ಬೇಕಿರುವುದು ಸಂತುಲನೆ. ಜೀವನವನ್ನು ಹತ್ತಿಕ್ಕೋದಲ್ಲ. ನೀವು ಜೀವಂತವಾಗಿದ್ದರೆ ಏನಾದರೂ ಆಗೇ ಆಗುತ್ತೆ. ಜೀವಂತವಾಗಿದ್ದರೆ ಏನಾದರೂ ಆಗುತ್ತೆ ಅಂತ ಸಾಯೋದು ಒಳ್ಳೆಯದು ಅಂದ್ಕೊಂಡಿದ್ದೀರಿ. ಅದೇ ನಿಮ್ಮ ಸದ್ಯದ ತರ್ಕ? ಅದೇ ಉತ್ತರವ? ಜೀವಂತವಾಗಿದ್ದರೆ ಬೀಳಬಹುದು, ನೋವಾಗಬಹುದು, ಹಾಗಾಗಿ ಸಾಯೋದು ಒಳ್ಳೆಯದು, ಆಗ ನನಗೇನೂ ಆಗಲ್ಲ, ಅದು 100% ಗ್ಯಾರಂಟಿ. ಆದರೆ ಅದು ಪರಿಹಾರ ಅಲ್ಲ ಅಲ್ವಾ? ನಿಮಗೆ ಉತ್ಸಾಹದಿಂದ ಜೀವಂತವಾಗಿರಬೇಕು, ಆದರೂ ಸಂತುಲಿತವಾಗಿರಬೇಕು. ಅರೆ ಜೀವಂತವಾಗಿದ್ದು ಶಾಂತಿಯುತವಾಗಿದ್ದರೆ ಅದಕ್ಕೇನೂ ಅರ್ಥ ಇಲ್ಲ. ಜೀವನೋತ್ಸಾಹ ತುಳುಕುತ್ತಾ ಇದೆ, ಆದರೂ ಶಾಂತಿಯುತವಾಗಿದ್ದೀರಿ. ಇದು ಸುಂದರ, ಇದು ಅದ್ಭುತ. ನೀವು ಜೀವನೋತ್ಸಾಹದಲ್ಲಿದ್ದು ಒಮ್ಮೊಮ್ಮೆ ಸಂತುಲನೆ ಕಳ್ಕೊಂಡ್ರೆ ನನಗೆ ಅದೂ ಪರವಾಗಿಲ್ಲ. ಆದರೆ ಸತ್ತವರ ಹಾಗಿದ್ದು ಶಾಂತಿಯಲ್ಲಿದ್ದರೆ ಅದಕ್ಕೇನೂ ಅರ್ಥ ಇಲ್ಲ. ಜೀವನದಲ್ಲಿ ಅದಕ್ಕೇನೂ ಅರ್ಥ ಇಲ್ಲ ಅಲ್ವಾ? ನಾವು ಇಲ್ಲಿಗೆ ಬಂದಿರೋದು ಜೀವಿಸೋದಿಕ್ಕೆ ಅಲ್ವಾ? ಹೌದಾ? ನಾವು ಇಲ್ಲಿ ಇರೋದು ಜೀವನವನ್ನು ಆದಷ್ಟು ತೀವ್ರ ಮತ್ತು ಆಳವಾಗಿ ಅನುಭವಿಸೋದಿಕ್ಕೆ. ನೀವು ಮಾಡ್ತಿರೋ ಎಲ್ಲಾನೂ ಅದಕ್ಕೇನೆ. ಆದರೆ ಏನೋ ಆಗುತ್ತೆ ಅನ್ನೋ ಭಯದಿಂದ ನಿಮ್ಮನ್ನು ಅರ್ಧ ಕೊಂದುಕೊಂಡು ಅರೆಜೀವಂತವಾಗಿಡ್ತಿದ್ದೀರಿ. ಅದೊಂದು ಪರಿಹಾರ ಅಲ್ಲವೇ ಅಲ್ಲ. ಹಾಗಾಗಿ ಪ್ರಶ್ನೆ ಸಡಗರ ನಿಯಂತ್ರಿಸೋದು ಹೇಗೆ ಅನ್ನೋದಲ್ಲ, ಪ್ರಶ್ನೆ ಸಡಗರವನ್ನು ದುರಂತವಾಗಿಸದೇ ಇರೋದು ಹೇಗೆ ಅನ್ನೋದು. ಅಗತ್ಯವಾದ ಸಂತುಲನೆ ಗಳಿಸಬೇಕು. ನಾವಿಲ್ಲಿ ಮಾಡ್ತಿರೋದೆಲ್ಲನೂ ಅದಕ್ಕೇನೆ. ಈ 5 ದಿನದಲ್ಲಿ ಸ್ವಲ್ಪ ಹೆಚ್ಚು ಸಂತುಲಿತರಾಗಿದ್ದೀರಾ? ಇಷ್ಟು ಸಣ್ಣ ಅವಧಿ, 5-6 ದಿನ ದೀರ್ಘ ಅಲ್ಲ. ಆದರೆ ಸ್ವಲ್ಪ ಹೆಚ್ಚು ಸಂತುಲಿತರಾಗಿದ್ದೀರಾ? ಕೊಟ್ಟಿರೋ ಅಭ್ಯಾಸ ಮಾಡ್ತಾ ಹೋಗಿ 6 ತಿಂಗಳಲ್ಲಿ ನಿಮ್ಮೊಳಗೆ ಎಷ್ಟು ಸಂತುಲಿತರಾಗಿರ್ತೀರಿ ಅಂತ ನೋಡಿ. ಎಲ್ಲಿ ಹೋದರೂ ನೀವು ಎದ್ದು ನಿಲ್ತೀರಿ. ಖಂಡಿತವಾಗಿ ಆ ಮಟ್ಟದ ಆಂತರಿಕ ಸಂತುಲನೆ ಬರುತ್ತೆ.